ಮಿಜೋರಾಂ ರಾಜ್ಯದಲ್ಲಿ ರೈಲ್ವೆ ಸೇತುವೆ ಕುಸಿತದ ಘಟನೆಗೆ ಸಂಬಂಧಿಸಿದಂತೆ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ. ಅಪಘಾತ ಸಂಭವಿಸಿದ ಸಾಯಿರಾಂಗ್ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿದ್ದ ರೈಲ್ವೆ ಸೇತುವೆ ಕುಸಿದು ಸುಮಾರು 17 ಮಂದಿ ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಮಿಜೋರಾಂ ರಾಜಧಾನಿ ಐಜ್ವಾಲ್ನಿಂದ 21 ಕಿಲೋಮೀಟರ್ ದೂರದಲ್ಲಿ ಬುಧವಾರ ಈ ಘಟನೆ ನಡೆದಿದೆ. इडी विश्ववे चंद्रयान मूरर यशस्सन्न श्लाघिसुत्तिदे. ई प्रयोगद कुरितु अंतर्राष्ट्रीय माध्यम वाहिनियोंदरल्लि आंकर माडिद कमेंट गळिगे प्रमुख कैगारिकोद्यमी आनंद महेंद्र अवरु तक्क उत्तर नीडिद्दारे. ಭಾರತದಲ್ಲಿ ಅನೇಕ ಜನರು ಬಡತನದಲ್ಲಿದ್ದಾರೆ. ಭಾರತದ ಬಾಹ್ಯಾಕಾಶ ಸಂಶೋಧನೆಗೆ ಇಷ್ಟು ಖರ್ಚು ಮಾಡುವ ಅಗತ್ಯವಿದೆಯಾ ಎಂದು ಆಂಕರ್ ಕೇಳಿದಾಗ ಈ ಪ್ರಯೋಗಗಳು ನಮ್ಮನ್ನು ಬಡತನದಿಂದ ಹೊರಬರಲು ಸಹಾಯ ಮಾಡುತ್ತವೆ ಎಂದು ಮಹೇಂದ್ರ ಅವರು ಪ್ರತಿವಾದಿಸಿದರು. ಸೌದಿ ಅರೇಬಿಯಾದ ಪ್ರಮುಖ ನಗರಗಳಲ್ಲಿ ನಿನ್ನೆ ಭಾರೀ ಗಾಳಿ ಗುಡುಗು ಮಿಂಚಿಗೆ ಜನರು ಭಯಭೀತರಾಗಿದ್ದಾರೆ. ಭಾರೀ ಗಾಳಿಗೆ ರಸ್ತೆಗಳಲ್ಲಿರುವ ಬೃಹತ್ ಹೋರ್ಡಿಂಗ್ಗಳು ಮತ್ತು ಟವರ್ಗಳು ನೆಲಕ್ಕುರುಳಿದ್ದು ಆಸ್ತಿಪಾಸ್ತಿಗೆ ತೀವ್ರ ಹಾನಿಯಾಗಿದೆ. ಅಲ್ಲದೆ ಪ್ರಖ್ಯಾತ ನಗರಗಳಾದ ಜಿದ್ದಾ ಮತ್ತು ಮೆಕ್ಕಾದಲ್ಲಿ ಗಾಳಿಯು ಅವಾಂತರ ಸೃಷ್ಟಿಸಿದೆ. ಈ ಗಾಳಿಯ ರವಸಕ್ಕೆ ಸೋಫಾ ಕುರ್ಚಿ ಮತ್ತಿತರ ಸಾಮಾನುಗಳು ಕೊಚ್ಚಿ ಹೋಗಿವೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಈ ನಿಟ್ಟಿನಲ್ಲಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ದ್ರವ ತ್ಯಾಜ್ಯ ನಿರ್ವಹಣೆ ಘಟಕ ಪ್ರಾರಂಭ ಮಾಡುತ್ತಿರುವುದಾಗಿ ಶಾಸಕ ರವಿಕುಮಾರ್ ತಿಳಿಸಿದರು. ಹಿಮಾಚಲ ಪ್ರದೇಶದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿಸುತ್ತಿದೆ. ಇತ್ತೀಚೆಗೆ ಕುಲು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಭೂಕುಸಿತದಿಂದ ಅನೇಕ ಮನೆಗಳು ಮತ್ತು ಕಟ್ಟಡಗಳು ಬಿದ್ದಿದ್ದು ಇದರಿಂದ ಜನರು ಭಯಭೀತರಾಗಿದ್ದಾರೆ. ಅನ್ನಿಯ ಮಾರುಕಟ್ಟೆ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕಟ್ಟಡಗಳ ಅಡಿಯಲ್ಲಿ ಸಾಕಷ್ಟು ಮಂದಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಎಂದು ಶಂಕಿಸಲಾಗಿದೆ. ಈ ಭಯಾನಕ ಘಟನೆ ಕೆಲವರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಾಲಿಡುವ ರಷ್ಯಾದ ಪ್ರಯತ್ನ ವಿಫಲವಾದರೆ ಭಾರತದ ಚಂದ್ರಯಾನ 3 ಯಶಸ್ಸು ಜಗತ್ತನ್ನ ಬೆರಗುಗೊಳಿಸಿದೆ. ಸೀಮಿತ ಬಜೆಟ್ನಲ್ಲಿ ಇತರ ಹಲವು ದೇಶಗಳು ಸಾಧಿಸಲು ಸಾಧ್ಯವಾಗದ ಯಶಸ್ಸನ್ನ ಭಾರತ ಸಾಧಿಸುವ ಮೂಲಕ ಇತಿಹಾಸವನ್ನೇ ಸೃಷ್ಟಿಸಿದೆ. ಇಡೀ ದೇಶವೇ ಸಂಭ್ರಮಿಸುತ್ತಿದ್ದರೆ ಇಸ್ರೋ ಮುಖ್ಯಸ್ಥ ಸೋಮನಾಥ್ ಸೇರಿದಂತೆ ಇಸ್ರೋ ವಿಜ್ಞಾನಿಗಳ ತಂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಬ್ಬರು ಕಳ್ಳರನ್ನ ಪೊಲೀಸರೊಬ್ಬರು ಬೆನ್ನಟ್ಟಿ ಕಿಲೋಮೀಟರ್ ಗಟ್ಟಲೆ ಚೇಸ್ ಮಾಡಿ ಬಂಧಿಸಿರುವ ಘಟನೆ ವಿಯೆಟ್ನಾಂನಲ್ಲಿ ನಡೆದಿದೆ. ವಿವರಗಳ ಪ್ರಕಾರ ಇಬ್ಬರು ವ್ಯಕ್ತಿಗಳು ಏನನ್ನೋ ಕದ್ದು ದುಬಾರಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ. ತಕ್ಷಣ ಸ್ಪಂದಿಸಿದ ಪೊಲೀಸರು ಲಭ್ಯವಾದ ಸ್ಕೂಟಿಯೊಂದಿಗೆ ಅವರನ್ನ ಬೆನ್ನಟ್ಟಿದ್ದಾರೆ. ವೇಗವಾಗಿ ಬಂದ ಕಳ್ಳರು ಕೆಳಗೆ ಬಿದ್ದಾಗ ಪೊಲೀಸರು ಅವರನ್ನ ಹಿಡಿದು ಕೈಕೊಳ ಹಾಕಿದ್ದಾರೆ. ಶ್ರಾವಣ ಮಾಸದಲ್ಲಿ ಬರೋ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೆಣ್ಮಕ್ಕಳಿಗೆ ನೆಚ್ಚಿನ ಹಬ್ಬ. ಭಕ್ತಿಯಿಂದ ವ್ರತ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬದಂದು ದೇವಿಯ ಹೂವಿನ ಅಲಂಕಾರಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಆದರೆ ಬೆಲೆಗಳ ಹೆಚ್ಚಳಕ್ಕೆ ಕಾರಣ ಆಗಿದೆ. ಈ ಹೆಚ್ಚಳವು ಹೂ ಬೆಳೆಗಾರರಲ್ಲಿ ಸಂತೋಷಕ್ಕೆ ಕಾರಣವಾಗಿದ್ರೆ ಗ್ರಾಹಕರಲ್ಲಿ ಇಷ್ಟೊಂದು ದುಬಾರಿ ಎನ್ನುವ ರೀತಿಯಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹೂ ಬೆಳೆಯುವಲ್ಲಿ ಚಿಕ್ಕಬಳ್ಳಾಪುರ ಒಂದಾಗಿದ್ದು ಮಾರಾಟ ಪ್ರಕ್ರಿಯೆ ಜೋರಾಗಿದೆ. ಮುಂಬೈನ ಅಂಧೇರಿ ಪಶ್ಚಿಮದ ಆದರ್ಶನಗರ ಪ್ರದೇಶದ ಕಟ್ಟಡವೊಂದರಲ್ಲಿ ನೀರಿನ ಪೈಪ್ ಸ್ಫೋಟಗೊಂಡು ಜನರನ್ನ ಆತಂಕಕ್ಕೀಡು ಮಾಡಿದ ಘಟನೆ ನಡೆದಿದೆ. ಪೈಪ್ ಸ್ಫೋಟಗೊಂಡ ಹಿನ್ನೆಲೆ ಏಕಾಏಕಿ ನೀರು ಚಿಮ್ಮಿದ್ದು 8 ಅಂತಸ್ತಿನ ಕಟ್ಟಡಕ್ಕೆ ನೀರು ನುಗ್ಗಿದೆ. ಈ ಸಂದರ್ಭ ಕಟ್ಟಡದಲ್ಲಿದ್ದವರು ಆತಂಕಗೊಂಡಿದ್ದರು. ಈ ಕ್ರಮದಲ್ಲಿ ಅಲ್ಲಿದ್ದವರು ಸ್ಪಂದಿಸಿ ನೀರು ಪೂರೈಕೆಯನ್ನ ನಿಲ್ಲಿಸಿದ್ದಾರೆ. ಪೈಪ್ ಒಡೆದು 8ನೇ ಮಹಡಿಯವರೆಗೂ ನೀರು ಚಿಮ್ಮುತ್ತಿರುವ ದೃಶ್ಯ ವೈರಲ್ ಆಗ್ತಿದೆ.